ದುಃಖ ತರಿಸತಕ್ಕಂತ ಸಂಗತಿ ವಿಶೇಷವಾಗಿ ಈ ನಾಡಿನಲ್ಲಿ ಅದು ಕರುನಾಡಿನಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಬಸವ ಕಲ್ಯಾಣ ನೆಲದ ಸೇವಕನಾಗಿ ಶಾಸಕನಾಗಿ ಅದನ್ನ ನಾನು ಖಂಡಿಸುತ್ತೇನೆ ವಿಶೇಷವಾಗಿ ಇನ್ನೇನು ಕೆಲವೇ ದಿವಸಗಳ ಹಿಂದೆ ಕನ್ನಯ್ಯಲಾಲ್ ಹತ್ಯೆ ಬರ್ಬರವಾಗಿ ಆಯಿತು ಅದು ಆ ಘಟನೆ ಇನ್ನು ನಾವು ಆ ಘಟನೆ ಮರ್ತಿಲ್ಲ ಆ ಘಟನೆ ಇನ್ನು ಮಾಸಿಲ್ಲ ಕೆಲವೇ ದಿವಸಗಳಲ್ಲಿ ಇವತ್ತೇನು ಪ್ರವೀಣ್ ನೆಟ್ಟಾರ್ ಹತ್ಯೆ ನಿಜವಾಗಿಯೂ ಕೂಡ ಖಂಡನೀಯ ಇಂತ ಘಟನೆಗಳು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಂದೆಂದೂ ಕೂಡ ನಡೆಯಬಾರದು ಆರೋಪಿಗಳನ್ನು ನಾನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ವಿನಂತಿಯನ್ನು ಮಾಡುತ್ತೇನೆ ಕೂಡಲೇ ಅವರನ್ನು ಬಂಧಿಸಿ ಕಾನೂನಿನ ಕಠಿಣ ಶಿಕ್ಷೆಯನ್ನು ಅವರ ಮೇಲೆ ತಗೊಳ್ಳಬೇಕು ಅಂತ ಹೇಳಿ ನಾನು ಬಸವಣ್ಣನ ನಾಡಿನ ಸೇವಕನಾಗಿ ಆಗ್ರಹ ಮಾಡುತ್ತೇನೆ ನಿಜವಾಗಿಯೂ ಇದು ಅತ್ಯಂತ ದಯನೀಯ ಸ್ಥಿತಿ ಆತನ ಮಡದಿ ಆತನ ಹೆತ್ತ ತಾಯಿಯನ್ನ ಬಹುತೇಕ ನೋಡಿದ್ರೆ ಬಹಳ ಕಳ್ಳ ಕಿತ್ತು ಬರತಕ್ಕಂತ ಸನ್ನಿವೇಶ ಕೆಲವು ದಿವಸಗಳ ಹಿಂದೆ ಹರ್ಷಾನ ಕೊಲೆಯಾಯಿತು ಇವತ್ತು ನೋಡಿದ್ರೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು ಇದಕ್ಕಿಂತ ಮೊದಲು ಕನ್ನಯ್ಯಲಾಲ್ ಆಯಿತು ಬಹುತೇಕ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ಯೆ ಇನ್ನೊಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಇನ್ನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಹತ್ಯೆ ಮುಂದೆಂದಿಗೂ ನಡೆಯಬಾರದು ಅಂತಕಂತ ರೀತಿಯಲ್ಲಿ ಕಾನೂನಿನ ಕಠಿಣ ಕ್ರಮಗಳನ್ನು ಬಿಗುವಿನ ಕ್ರಮಗಳನ್ನು ತಗೊಳ್ಳಬೇಕು ವಿಶೇಷವಾಗಿ ಯಾರು ತಪ್ಪಿಸ್ತರಿದ್ದಾರೋ ಅವರು ಯಾರೇ ಇರಲಿ ಅವರಿಗೆ ಬಹುತೇಕ ಗಲ್ಲಿಗೆ ಏರಿಸಿದ್ರೂ ಕೂಡ ನನಗೆ ಕಡಿಮೆ ಅನಿಸುತ್ತದೆ ಆ ಶಿಕ್ಷೆ ಹೀಗಾಗಿ ಬರ್ತಕ್ಕಂತ ದಿನಗಳಲ್ಲಿ ಕಾನೂನಿನ ಕಠಿಣ ಕ್ರಮವನ್ನು ಆ ದುಷ್ಕರ್ಮಿಗಳ ಮೇಲೆ ತಗೊಳ್ಳಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡುತ್ತೇನೆ ಯಾಕಂದ್ರೆ ಇದು ಕನ್ನಡ ನಾಡು ಶಾಂತಿಗಾಗಿ ಬಹಳ ಹೆಸರುವಾಸಿಯಾದಂತ ಈ ನಾಡಿನಲ್ಲಿ ಇಂತ ಘಟನೆ ಎಂದೆಂದೂ ಮರುಕಳಿಸಬಾರದು ಅಂತಕಂತ ಮಾತನ್ನ ಹೇಳುತ್ತಾ ವಿಶೇಷವಾಗಿ ಏನು ಪ್ರವೀಣ್ ನೆಟ್ಟಾರ್ ಕುಟುಂಬಕ್ಕೆ ಬಹುತೇಕ ಆ ಘಟನೆ ನಡೆದಿದ್ದು ನೋಡಿದ್ರೆ ನಿಜವಾಗ್ಲು ಕಳ್ಳಚೂರು ಅಂತಕಂತ ಘಟನೆ ಆ ಕುಟುಂಬಕ್ಕೆ ಭಗವಂತ ವಿಶ್ವಗುರು ಬಸವಣ್ಣನವರು ದುಃಖ ಭರಿಸತಕ್ಕಂತ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ನಾನು ಕೂಡ ಆ ಕುಟುಂಬಕ್ಕೆ ನನ್ನ ಕಡೆಯಿಂದ ಏನು ನಾನು ಸಹಾಯ ಮಾಡಬಹುದು ಆ ಸಹಾಯವನ್ನ ನಾನು ಆ ಕುಟುಂಬದ ಸದಸ್ಯರಿಗೆ ಒಂದಸಲ ಕೆಲವೇ ದಿವಸಗಳಲ್ಲಿ ಬಳ್ಳಾರಿಗೆ ಹೋಗಿ ಆ ಕುಟುಂಬದ ಆ ಏನು ಸಹೋದರ ಪ್ರವೀಣ್ ನೆಟ್ಟಾರ್ರ ತಾಯಿಯನ್ನ ನಾನು ಹೋಗಿ ಮಾತನಾಡಿಸಿ ನನ್ನ ಕಡೆಯಿಂದ ಆದಂತ ಆ ಕುಟುಂಬಕ್ಕೆ ಸಹಾಯ ಮಾಡ್ತೀನಿ ಅಂತಕಂತ ಭರವಸೆಯನ್ನ ಕೊಡುವುದರ ಜೊತೆಗೆ ಮತ್ತೊಂದಸಲ ಸನ್ಮಾನ್ಯ ಶ್ರೀ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರಿಗೆ ಹಾಗೂ ಗೃಹ ಸಚಿವರಾದಂತ ಸನ್ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೀನಿ ಸರ್ ಅವರು ಎಲ್ಲೇ ಇದ್ದರೂ ಕೂಡ ಬರ್ತಕ್ಕಂತ 24 ಗಂಟೆಗಳಲ್ಲಿ ಅವರನ್ನು ಬಂಧಿಸಬೇಕು ಬಹುತೇಕ ಈ ನಾಡು ಎಂದೂ ಕಂಡರಿಯದ ಶಿಕ್ಷೆ ಅವರ ಮೇಲೆ ಅಥವಾ ಏನಾದರೂ ಗಲ್ಲಿಗೇರಿಸೋದಕ್ಕಿಂತನೂ ಕಠಿಣ ಶಿಕ್ಷೆ ಬಹುತೇಕ ಇನ್ಯಾವುದಿಲ್ಲ ಅದು ಆದಷ್ಟು ಬೇಗನೆ ವಿಶೇಷವಾದಂತ ಕಾನೂನಿನ ಮುಖಾಂತರ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ।